ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಹೆಲ್ದಿ ರೆಸಿಪಿನ ತೋರಿಸ್ತಾ ಇದ್ದೀನಿ, ತುಂಬ ಒಳ್ಳೆಯದು. ಮೊಳಕೆ ಕಾಳು ಹೆಲ್ದಿ ಅಂತಲೇ ಹೇಳ್ಬೋದು, ಹಾಗೆ ಡೈಜೆಷನ್ಗೆ ಎಲ್ಲ ತುಂಬಾ ಒಳ್ಳೆಯದು. ಮೊಳಕೆ ಕಾಳು, ಹೆಸರು ಕಾಳು, ಇಲ್ಲಿ ನಾನು ಮೊಳಕೆ ಕಟ್ಕೊಂಡಿದ್ದೀನಿ. ಒಂಡೆ ಅಷ್ಟೇ ಇಟ್ಕೊಂಡಿದ್ದೀನಿ, ಒಂಡೆ ಬಾಕ್ಸ್ಗೆ ಹಾಕಿಟ್ಟಿದ್ದೆ ತೊಳೆದು ಹೀಗೆ ಹಾಕಿದ್ದೆ. ಇಷ್ಟಿದ್ರೆ ಸಾಕು. ಇವಾಗ ಇದನ್ನು ನಾವು ಚೆನ್ನಾಗಿ ಎಲ್ಲ ತೊಳೆದು ಸಿಪ್ಪೆನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ ಕ್ಯಾರೆಟು, ಹಾಗೆ ಬಂದು ಸೌತೆಕಾಯಿ, ಇಲ್ಲಿ ನಾನು ಒಂದು ಹಸಿಮೆಣಸಿನ್ಕಾಯಿನ ಒಂದು ಸಣ್ಣದಾಗಿ ಹೆಚ್ಚಿ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸೌತೆಕಾಯಿ, ಇದು ವಾಟರ್ ಕಂಟೆಂಟ್ ಇರುತ್ತೆ, ಸೊ ತುಂಬಾ ಒಳ್ಳೆಯದು ಕುಕ್ಕುಂಬಾರು. ಹಾಗೆ ಕ್ಯಾರೆಟು ಅಷ್ಟೇ, ಹಾಗೆ ಒಂದು ಹಾಫ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಚೆನ್ನಾಗಿರುತ್ತೆ. ಟೊಮೆಟೊನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಈರುಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದೆಲ್ಲನೂ ತುಂಬಾ ಹೆಲ್ದಿಗೆ ಒಳ್ಳೇದಂತಲೇ ಹೇಳ್ಬೋದು. ಈ ಥರ ತಿಂದರೆ ಬೆಳಗ್ಗೆನೇ ನಮ್ಮ ಮೈಂಡು ಕೂಡ ತುಂಬ ರಿಫ್ರೆಶ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ ಸ್ವಲ್ಪ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನನಗೆ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಡಯಟಲ್ಲಿದ್ದರೆ ಹಾಗೆ ಡ್ರೈ ಫ್ರೂಟ್ಸ್ ಜೊತೆ ಇದನ್ನು ತಗೋಬೋದು, ಬ್ರೇಕ್ಫಾಸ್ಟಿಂಗ್ ಮಾಡ್ಕೊಬೋದು, ತುಂಬಾ ಸುಲಭವಾಗಿರುತ್ತೆ ಫ್ರೆಂಡ್ಸ್. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಮೊಳಕೆ ಕಟ್ಟಿದ ಕಾಳು, ಕಡಲೆಕಾಳು ಇರ್ಬೋದು, ಯಾವುದೇ ಥರ ಕಾಳು ತಿಂದ್ರೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ.